ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೋಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಒತ್ತು ಶಾವಿಗೆ ಮಾಡ್ತಾ ಇದ್ದೀನಿ. ಅಕ್ಕಿ ಎಲ್ಲ ರುಬ್ಬಿಟ್ಟು ಮಾಡ್ತಾ ಇರೋದು, ಬನ್ನಿ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ, ನಾವು ಈ ಶಾವಿಗೆ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಾನು ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಇದು ನಮ್ಮ ಬಾಯಿಲ್ಡ್ ರೈಸ್, ಕುಚ್ಚಲಕ್ಕಿ ಅಂದ್ರೆ ಬೇಗ ಬೇಯುವಂತ ಅಕ್ಕಿ ಇದು. ಅಂದ್ರೆ ನಿಮ್ಗೆ ಯಾವುದೇ ಅಕ್ಕಿ ತಗೋಬಹುದು, ಅಂದ್ರೆ ಜಾಸ್ತಿ ಅಂಟಿಲ್ಲದಂತಹ ಅಕ್ಕಿ ತಗೋಬೇಕು. ಹಾಗಿದ್ರೆ ಮಾತ್ರ ನಮ್ಗೆ ಶಾವಿಗೆ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ, ಇದು ನಮ್ಗೆ ರೇಷನ್ ಶಾಪ್ ಅಲ್ಲೂ ಸಿಗುತ್ತೆ ಕೆಲವೊಂದು ಈ ತರದ ಅಕ್ಕಿ, ಇಲ್ಲಾಂದ್ರೆ ನಮ್ಗೆ ಶಾಪ್ಗಳಿಂದ ತಗೋಬಹುದು. ನೋಡಿ ಈ ರೀತಿ ಇರುತ್ತೆ. ಇದನ್ನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಡ್ಬೇಕು. ಒಂದು ನಾನಿಲ್ಲಿ ರಾತ್ರಿ ನೆನೆಸ್ತಾ ಇದ್ದೀನಿ, ಇಲ್ಲಾಂದ್ರೆ ಒಂದು 3-4 ಅಥವಾ 5 ಗಂಟೆ ಹೊತ್ತು ನೆನೆಸಿಡ್ಬಹುದು. ನೋಡಿ ಇವಾಗ ಇದು ನೆನೆಸಿಟ್ಟಂತಹ ಅಕ್ಕಿ ಚೆನ್ನಾಗಿ ನೆಂದಿದೆ. ನೋಡಿ ಈ ರೀತಿ ಇದೆ. ನೋಡಿ ಈ ರೀತಿ ಇದೆ. ಇನ್ನು ಇದನ್ನ ಚೆನ್ನಾಗಿ ರುಬ್ಬೇಕು. ರುಬ್ಬುವಾಗ ತರಿ ತರಿ ರುಬ್ಬಾರ್ದು, ನುಣ್ಣಾಗಿ ರುಬ್ಬೇಕು. ನೋಡಿ ಇದು ಚೆನ್ನಾಗಿ ನೆಂದಿದೆ. ಇದನ್ನ ನಾನು ಇವತ್ತು ಗ್ರೈಂಡರ್ ಅಲ್ಲಿ ಹಾಕಿ ರುಬ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ತಾ ಇರೋದು. ಜಾಸ್ತಿ ನೀರೇನು ನಾನು ಇದಕ್ಕೆ ಸೇರಿಸ್ತಾ ಇಲ್ಲ, ಸ್ವಲ್ಪ ಗಟ್ಟಿಯಾಗಿಯೇ ರುಬ್ತಾ ಇದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ರುಬ್ಕೊಳ್ಳಿ, ಮುಚ್ಚಳ ಮುಚ್ಚಿ ಚೆನ್ನಾಗಿದು ರುಬ್ಬೋದಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಇದು ರುಬ್ಬಿ ಆಗಿದೆ ಚೆನ್ನಾಗಿ. ನೋಡಿ ಕರೆಕ್ಟ್ ಆಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಈ ರೀತಿ ಇರಬೇಕು ಹಿಟ್ಟು, ಅಂದ್ರೆ ಸ್ವಲ್ಪ ತರಿ ತರಿ ಸಿಗ್ಬಾರ್ದು ನಮಗೆ, ಮುಟ್ಟುವಾಗ ಒಳ್ಳೆ ನಯವಾಗಿ ಸಿಗ್ಬೇಕು. ನೋಡಿ ಈ ರೀತಿ ಸಾಕು. ನಾನು ತೆಗಿತಾ ಇದ್ದೀನಿ ಇದನ್ನ. ಇದನ್ನೊಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇದನ್ನ ಬಿಸಿ ಮಾಡ್ಬೇಕು, ಹಿಟ್ಟನ್ನ ಬೇಯಿಸ್ಬೇಕು. ನಾನು ಸ್ಟವ್ ಎಲ್ಲ ಆನ್ ಮಾಡ್ಬಿಟ್ಟಿದ್ದೀನಿ. ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಅವಾಗ ಚೆನ್ನಾಗಿ ಬೇಯುತ್ತೆ, ಅಂದ್ರೆ ಫುಲ್ ಆಗಿ ಗಟ್ಟಿ ಬರಬೇಕು ಹಿಟ್ಟು, ತಳ ಬಿಟ್ಟು ಬರಬೇಕು. ನೋಡಿ ಇವಾಗ ಹಿಟ್ಟೆಲ್ಲ ಬೆಂದು ರೆಡಿ ಆಗಿದೆ. ನೋಡಿ ಒಳ್ಳೆ ಸಾಫ್ಟ್ ಆಗಿರುವಂತ ಹಿಟ್ಟು ನಮಗೆ ಸಿಕ್ಕಿದೆ. ಇದೊಳ್ಳೆ ಇವಾಗ ಬಿಸಿ ಬಿಸಿ ಆಗಿದೆ. ಇನ್ನು ಇದನ್ನ ಕಡುಬು ಮಾಡಬೇಕು. ಕಡುಬು ಅಂದ್ರೆ ನಿಮ್ಗೆ ಯಾವ ಶೇಪ್ ಬೇಕು ಅಂದ್ರೆ ರೌಂಡ್ ಅಲ್ಲಿ ನಾವು ಶಾವಿಗೆ ಮಣೆ ಎಷ್ಟು ದೊಡ್ಡದಿದೆಯೋ ಅದಕ್ಕೆ ತಕ್ಕಂತೆ ನಾವು ಇದನ್ನ ಉಂಡೆ ಮಾಡಬೇಕು. ನೋಡಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಉದ್ದಕ್ಕೆ ಮಾಡ್ಕೊಳ್ಳಿ, ರೌಂಡ್ ಶೇಪ್ ಬೇಡ. ಈ ರೀತಿ ಮಾಡಿದ್ರೆ ನಮ್ಗೆ ಕರೆಕ್ಟ್ ಆಗಿ ಅದರೊಳಗಡೆ ಹಾಕೋದಿಕ್ಕಾಗುತ್ತೆ. ನೋಡಿ ಇದು ಮಾಡುವಂತ ಮಣೆ. ನೋಡಿ ಇದ್ರಲ್ಲಿ ಕರೆಕ್ಟ್ ನೋಡ್ಕೊಳ್ಳಿ, ಕರೆಕ್ಟ್ ನೋಡಿ ಈ ರೀತಿ ನಾನು ಮಾಡ್ತಾ ಇದ್ದೀನಿ. ಅವಾಗ ನಮಗೆ ಪುನಃ ಜಾಸ್ತಿ ಇದ್ರೆ, ಇಲ್ಲಾಂದ್ರೆ ಜಾಸ್ತಿ ಆದ್ರೆ ತೆಗಿಬೇಕಾಗುತ್ತೆ, ಕಡಿಮೆ ಆದ್ರೆ 2-3 ಹಾಕ್ಬೇಕಾಗುತ್ತೆ. ಇದಾದ್ರೆ ಒಂದೇ ಕರೆಕ್ಟ್ ಆಗಿ ಹಾಕೊಂಡ್ರೆ ಆಯ್ತು. ನೋಡಿ ಎಲ್ಲ ಕಡುಬು ಇಲ್ಲಿ ರೆಡಿ ಆಗಿದೆ. ಇನ್ನು ಇದನ್ನ ಬೇಯಿಸ್ಬೇಕು, ಹಬೆಯಲ್ಲಿ ಬೇಯಿಸ್ಬೇಕು. ಅದಕ್ಕೋಸ್ಕರ ನಾನೊಂದು ಇಡ್ಲಿ ಪಾತ್ರೆ ಒಲೆಯಲ್ಲಿ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು, ಆಮೇಲೆ ನೀವು ಹಾಕೊಳ್ಳಿ. ನೋಡಿ ಇವಾಗ ಕುದಿ ಬಂದಿದೆ. ನಾವು ಮಾಡಿಟ್ಟಂತಹ ಕಡುಬು ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಎಲ್ಲ ಹಾಕೊಂಡಿದ್ದೀನಿ ಇವಾಗ. ಇನ್ನು ಮುಚ್ಚಳ ಮುಚ್ಚಿ ಒಂದು 30 ನಿಮಿಷ ಇದನ್ನ ಬೇಯಿಸ್ತಾ ಇದ್ದೀನಿ. ನೋಡಿ 30 ನಿಮಿಷ ಆಗಿದೆ, ನಾನು ತೆಗಿತಾ ಇದ್ದೀನಿ. ಕಡುಬೆಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಬಿಸಿ ಬಿಸಿಯಾಗಿ ನಾವು ಶಾವಿಗೆ ಮಾಡಬೇಕು. ನೋಡಿ ಇವತ್ತು ನಾನು ಉಪಯೋಗಿಸ್ತಾ ಇರುವ ಶಾವಿಗೆ ಮಣೆ ಇದು. ನೋಡಿ ಈ ರೀತಿ ಇರುತ್ತೆ. ಇದು ಮೇಲಿಂದ ತಿರುಗಿಸ್ಬಿಟ್ರೆ ಆಯ್ತು, ಅವಾಗ ಕರೆಕ್ಟ್ ಆಗಿ ನಮಗೆ ಸಿಗುತ್ತೆ. ನೋಡಿ ಅದರ ನಾವು ಹಿಟ್ಟು ಹಾಕೊಳ್ಳೋದು ಈ ಭಾಗದಲ್ಲಿ. ಆಮೇಲೆ ಇದನ್ನ ತೆಗ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಬೇಕು. ನೋಡಿ ಈ ರೀತಿ ನಮಗೆ ಇದನ್ನ ತೆಗಿಬಹುದು. ಆಮೇಲೆ ಇದರ ಒಳಗಡೆ ಎಣ್ಣೆ ಸ್ಪ್ರೆಡ್ ಮಾಡ್ಬೇಕು. ನೋಡಿ ಈ ರೀತಿ ಇರುತ್ತೆ, ಒಳಗಡೆ ಎಣ್ಣೆ ಸ್ಪ್ರೆಡ್ ಮಾಡ್ಬೇಕು. ಅವಾಗ ತುಂಬಾ ಸುಲಭವಾಗಿ ಅದು ಜಾರಬಹುದು, ಅದಕ್ಕೋಸ್ಕರ ಹಿಟ್ಟು. ನೋಡಿ ಈ ರೀತಿ ಮಾಡ್ಬೇಕು. ಅದೇ ರೀತಿ ಅದರ ಮೇಲ್ಗಡೆಗೂ ಕೂಡ ಹಾಕೋಬೇಕು, ಎಣ್ಣೆ ಸ್ಪ್ರೆಡ್ ಮಾಡ್ಬೇಕು. ಇಲ್ಲಿಗೂ ಕೂಡ ಹಾಕೋಬೇಕು, ಇಲ್ಲಾಂದ್ರೆ ಅದು ಫುಲ್ ಅಂಟುತ್ತೆ ಒಂದೇ ಫುಲ್ ಆಗಿ ಹಿಟ್ಟು. ಈ ರೀತಿ ಆಮೇಲೆ ಬಾಳೆ ಎಲೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನಮ್ಮ ಶಾವಿಗೆ ಮಾಡಿದ್ಮೇಲೆ ಹಾಕೋದಿಕ್ಕೆ. ನೋಡಿ ಇದ್ರ ಒಳಗಡೆ ಬಿಸಿ ಬಿಸಿ ಕಡುಬೆ ಹಾಕಿದ್ರೆ ತುಂಬಾ ಸುಲಭವಾಗಿ ಮಾಡೋದಿಕ್ಕಾಗುತ್ತೆ. ಇದ್ರ ಒಳಗಡೆ ಹಾಕ್ಬಿಟ್ಟು ಮೇಲ್ಗಡೆಯಿಂದ ತಿರುಗಿಸಿದ್ರೆ ನೋಡಿ ನೂಲು ನೂಲಾಗಿರುವಂತಹ ಶಾವಿಗೆ ಸ್ವಲ್ಪನು ಅಂಟಲ್ಲ. ನೋಡಿ ಈ ರೀತಿ ಸಿಗುತ್ತೆ ನಮಗೆ. ಶಾವಿಗೆ ತುಂಬಾ ಮೆಥಡ್ ಅಲ್ಲಿ ಮಾಡಬಹುದು. ಅದೇ ರೀತಿ ಮಣೆನು ಅದೇ ರೀತಿ ತುಂಬಾ ರೀತಿಯದು ಬರುತ್ತೆ. ಇದು ನೋಡಿ ಸ್ವಲ್ಪ ಓಲ್ಡ್ ಸ್ಟೈಲ್ ಅಲ್ಲಿ ಇರುವಂತಹ ಮಣೆ. ನೋಡಿ ಈ ರೀತಿ ಇದಂದ್ರೆ ಮಿನಿಮಮ್ ಇಬ್ರು ಬೇಕೇ ಬೇಕು ಈ ರೀತಿ ಮಾಡ್ಬೇಕಿದ್ರೆ. ನೋಡಿ ಕೆಳಗಡೆಯಿಂದ ಒಬ್ರು ಹಿಡ್ಕೋಬೇಕು, ಮೇಲ್ಗಡೆಯಿಂದ ತಿರುಗಿಸ್ಬೇಕು ಈ ರೀತಿ. ನೋಡಿ ನಮ್ಮ ಶಾವಿಗೆಲ್ಲ ರೆಡಿ ಆಗಿದೆ.
ಒಳ್ಳೆ ಸಾಫ್ಟ್ ಆಗಿರುವಂತಹ ಸ್ವಲ್ಪನೂ ಅಂಟಿಲ್ಲದಂತಹ ಶಾವಿಗೆ ನೋಡಿ ರೆಡಿ ಆಗಿದೆ. ನಾನು ನಮ್ಮ ಚಾನಲ್ ಅಲ್ಲಿ ಶಾವಿಗೆ ಮಾಡೋ ರೆಸಿಪಿ ತುಂಬಾನೇ ಹಾಕೊಂಡಿದ್ದೀನಿ. ಅಂದ್ರೆ ಹಿಟ್ಟಲ್ಲಿ ಯಾವ ರೀತಿ ಮಾಡೋದು, ಅದೇ ರೀತಿ ತಟ್ಟ ಅಂತ ಯಾವ ರೀತಿ ಮಾಡೋದು, ಮಣೆ ಇಲ್ಲದೆ ಯಾವ ರೀತಿ ಮಾಡೋದು, ಆ ರೀತಿ ತುಂಬಾ ನಾನು ಹಾಕೊಂಡಿದ್ದೀನಿ. ಅದರೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ಇದು ನೋಡಿ ನಮಗೆ ರಸಾಯನ ಜೊತೆ ತಿನ್ಬಹುದು. ಇವತ್ತು ನಾನೊಂದು ಸ್ಪೆಷಲ್ ಮಾವಿನ ಹಣ್ಣಿನ ರಸಾಯನ ಮಾಡಿರೋದು. ಇದರ ರೆಸಿಪಿ ಕೂಡ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಊರ ಕೋಳಿ ಸಾರು ಕೂಡ ಇದೆ ನೋಡಿ, ಸೂಪರ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.